ಅಂತ್ಯ ಸಂಸ್ಕಾರ, ಗಣ್ಯರಿಂದ ಅಂತಿಮ ನಮನ. ರಾಯಚೂರು ವಿದ್ಯಾರ್ಥಿನಿ ಮಧು ಪ್ರಕರಣಕ್ಕೆ ತಿರುವು. ಪ್ರಕರಣದಲ್ಲಿ ಪ್ರಭಾವಿ ಲಿಂಕ್ ವಿಚಾರಣೆಯಲ್ಲಿ ಬಹಿರಂಗ. ಆರೋಪಿ ಸುದರ್ಶನ್ ಯಾದವ್ಗೆ ಸಿಐಡಿ ಕಸ್ಟಡಿಗೆ. ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಡಿಸಿಎಂ ಪರಮೇಶ್ವರ್ ಸಭೆ. ಮಳೆಗಾಲ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮಗಳು ಬಗ್ಗೆ ಚರ್ಚೆ. ತುರ್ತು ಕಾಮಗಾರಿಗಳ ನಿರ್ವಹಣೆಗೆ ಪ್ರತ್ಯೇಕ ತಂಡಗಳ ರಚನೆ. ಮಲ್ಲೇಶ್ವರಂ ಫುಟ್ಪಾತ್ ಒತ್ತುವರಿ ತೆರವು. ಟ್ರೇಡ್ ಲೈಸೆನ್ಸ್ ಇಲ್ಲದ ಅಂಗಡಿಗಳಿಗೆ ಬೀಗ. ಏಕಾಏಕಿ ತೆರವು ಮಾಡುತ್ತಿರುವ ಅಧಿಕಾರಿಗಳ ಕ್ರಮಕ್ಕೆ ವ್ಯಾಪಾರಸ್ಥರು ಗರಂ. ವರನಟ ಕನ್ನಡದ ಕಣ್ಮಣಿ ರಾಜ್ 90ನೇ ಹುಟ್ಟುಹಬ್ಬ. ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣಾವರ ಸಮಾಧಿಗೆ ನಮನ. ಕುಟುಂಬಸ್ಥರಿಂದ ಪೂಜೆ, ವಿವಿಧೆಡೆಯಿಂದ ಅಭಿಮಾನಿಗಳ ಆಗಮನ. ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಸರಣಿ ಬಾಂಬ್ ಸ್ಫೋಟದಿಂದ ಮೃತಪಟ್ಟಿದ್ದ ಜೆಡಿಎಸ್ ಮುಖಂಡರ ಅಂತ್ಯ ಸಂಸ್ಕಾರಕ್ಕೆ ಇಂದು ನೆರವೇರಿತ್ತು. ಮೃತರ ಕುಟುಂಬಗಳಲ್ಲಿ ಶೋಕ ಸಾಗರ ಮಡುಗಟ್ಟಿತು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮುಖಂಡರು ಅಂತಿಮ ದರ್ಶನ ಪಡೆದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಲಂಕಾ ದಹನದಲ್ಲಿ ಕರಗಿದ 7 ಕನ್ನಡಿಗರು. 3 ದಿನಗಳ ಬಳಿಕ ತಾಯ್ನಾಡಿಗೆ ಪಾರ್ಥಿವ ಶರೀರ. ಮೃತರ ಸ್ವಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ತವರನ್ನು ಕಳೆದುಕೊಂಡು ಕುಟುಂಬಸ್ಥರ ಮುಗಿಲು ಮುಟ್ಟಿದ ಆಕ್ರಂದನ. ತವರು ಜಿಲ್ಲೆಯಲ್ಲೇ ಅಂತಿಮ ಯಾತ್ರೆ. ಅಗಲಿದ ಆಪ್ತರಿಗೆ ಕಣ್ಣೀರ ವಿದಾಯ. ರಾಜಕೀಯ ಗಣ್ಯಾತಿ ಗಣ್ಯರಿಂದ ಅಂತಿಮ ನಮನ. ಹೌದು, ಇದು ಶ್ರೀಲಂಕಾದಲ್ಲಿ ನಡೆದ ಭೀಕರ ಹತ್ಯಾಕಾಂಡದಲ್ಲಿ ಮಡಿದವರ ಕುಟುಂಬಸ್ಥರ ರೋದನೆ. ಏಪ್ರಿಲ್ 21ರಂದು ಕೊಲಂಬೋದಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಿಂದ ಮೃತಪಟ್ಟಿದ್ದ ಜೆಡಿಎಸ್ ಮುಖಂಡರ ಮೃತದೇಹವನ್ನು ಇಂದು ಬೆಂಗಳೂರಿಗೆ ತರಲಾಯಿತು. ಮುಂಜಾನೆ 2:30ಕ್ಕೆ ಲಂಕಾದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ತರಲಾಯಿತು. ಸ್ಫೋಟದಲ್ಲಿ ಬಲಿಯಾದ ಕಾಚಿನಹಳ್ಳಿಯ ಲಕ್ಷ್ಮೀನಾರಾಯಣ್, ಹನುಮಂತಪ್ಪ ಹಾಗೂ ಗೋವಿನಹಳ್ಳಿಯ ಶಿವಕುಮಾರ್ ಮೃತದೇಹವನ್ನು ರವಾನಿಸಲಾಯಿತು. ಬೆಳಿಗ್ಗೆ 5:30ಕ್ಕೆ ಮೃತದೇಹಗಳನ್ನು ಸ್ವಗ್ರಾಮಗಳಿಗೆ ಶಿಫ್ಟ್ ಮಾಡಲಾಯಿತು. ಮೃತದೇಹಗಳನ್ನು ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗ, ಪತಿ, ತಂದೆಯನ್ನು ಕಳೆದುಕೊಂಡ ಕುಟುಂಬ ರೋದನೆ ಹೇಳತೀರದಾಗಿತ್ತು. ಎಚ್ಡಿಕೆ, ಎಚ್ಡಿಡಿ ಸೇರಿ ಹಲವು ಗಣ್ಯರಿಂದ ಅಂತಿಮ ನಮನ. ಇನ್ನು ಬೆಳಿಗ್ಗೆ 11:30ಕ್ಕೆ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಸಚಿವ ಎಂಟಿಬಿ ನಾಗರಾಜು, ಸಂಸದ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಬಿಎನ್ ಬಚ್ಚೇಗೌಡ, ಕೇಂದ್ರ ವಲಯ ಐಜಿಪಿ ಶರತ್ ಚಂದ್ರ ಸೇರಿದಂತೆ ಹಲವರು ಪ್ರಮುಖರು ಅಂತಿಮ ದರ್ಶನ ಪಡೆದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. 7 ದಿನವೇ ನಮಗೆ ಒಂದು ಆಧಾರ ಸ್ತಂಭವಾಗಿದ್ದರು. ಈ ಒಂದು ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಅತ್ಯಂತ ಹೇಯವಾದ ಕೃತಿಯಿಂದ ದುರ್ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವ್ರಿಗೆ ಈ ದುಃಖವನ್ನು ಸಹಿಸಿಕೊಳ್ಳಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಬಳಿಕ ಮೃತರ ಅಂತಿಮ ದರ್ಶನಕ್ಕೆ 100 ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸಂಬಂಧಿಕರು ಆಗಮಿಸಿದ್ರು. ಮಧ್ಯಾಹ್ನ 2:30ರವರೆಗೆ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇದು ಬಹಳ ನೋವಿನ ಸಂಗತಿ, ತಡೆಯಲಾರದಂತ ನೋವು. ಇದಕ್ಕೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥದ್ದು ಒಂದು ವಿಶೇಷ ಸಾಂತ್ವನ ಹೇಳುವಂಥದ್ದು, ಜೊತೆಗೆ ಅವರಿಗೆ, ಅವರ ಕುಟುಂಬಗಳಿಗೆ ಅವರ ಅಗಲಿಕೆಯನ್ನು ಬರೆಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಅವರ ಆತ್ಮಗಳಿಗೆ. ಅಂತಿಮ ದರ್ಶನದ ನಂತರ ಸಂಜೆ 4 ಗಂಟೆಗೆ ಕಾಚಿನಹಳ್ಳಿಯಲ್ಲಿ ಹನುಮಂತರಾಯಪ್ಪ ಹಾಗೂ ಲಕ್ಷ್ಮೀನಾರಾಯಣರ ಅಂತ್ಯ ಸಂಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇತ್ತ ಗೋವಿನಹಳ್ಳಿಯಲ್ಲಿ ಮೃತ ಶಿವಕುಮಾರ್ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಮೃತರ ಸ್ವಗ್ರಾಮಗಳಲ್ಲಿ ಶೋಕ ಮಡುಗಟ್ಟಿದ್ದು ನೀರುವ ಮೌನ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್.
ಸರಣಿ ಬಾಂಬ್ ಸ್ಫೋಟಕ್ಕೆ ತತ್ತರಿಸಿದ ಲಂಕೆ ಚರ್ಚ್ ಸೇರಿದಂತೆ ಹಲವರೆ ಚೆಲ್ಲಿತ್ತು ಅಮಾಯಕರ ನೆತ್ತರು. ಹೌದು, ಭಾನುವಾರ ನಡೆದ ಸರಣಿ ಸ್ಫೋಟಗಳಲ್ಲಿ ಹಲವರು ಅಲ್ಲೇ ಅಸುನುಗಿದ್ರು. ರಾಜ್ಯದಿಂದ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ರು, ಪ್ರಾಣ ತೆತ್ತಿದ್ರು. ಸತತ 3 ದಿನಗಳ ಬಳಿಕ ಅವರ ಪಾರ್ಥಿವ ಶರೀರ ತಾಯ್ನಾಡಿಗೆ ತಲುಪಿದ್ದು ಭರತರ ಸಂಬಂಧಿಗಳ ಕೂಗು ಆಕ್ರಂದನ ಮುಗಿಲು ಮುಟ್ಟಿತ್ತು. ಶ್ರೀಲಂಕಾ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟವರ ಅಂತ್ಯ ಸಂಸ್ಕಾರ, ಮೃತರ ಕುಟುಂಬಗಳಿಗೆ ಗಣ್ಯರಿಂದ ಸಾಂತ್ವನ. ಹೌದು, ಬೆಂಗಳೂರು ಸೇರಿದಂತೆ ರಾಜ್ಯದಿಂದ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ದವರ ಪೈಕಿ ಕೆಲವರು ಭಾನುವಾರ ಅಲ್ಲಿ ನಡೆದ ಸರಣಿ ಸ್ಫೋಟಗಳಲ್ಲಿ ಅಲ್ಲೇ ಅಸುನೀಗಿತ್ತು. ನಿನ್ನೆ ತಡರಾತ್ರಿ 2:30 ಸುಮಾರಿಗೆ ರಾಜ್ಯದ 8 ಮೃತದೇಹವನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ ಅವರ ಸಂಬಂಧಿ ನಾಗರಾಜ ರೆಡ್ಡಿ ಪಾರ್ಥಿವ ಶರೀರವನ್ನು ನಿನ್ನೆ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ಗೃಹ ಸಚಿವ ಎಂಬಿ ಪಾಟೀಲ್ ಸ್ಥಳದಲ್ಲಿದ್ದು ಅಂತಿಮ ದರ್ಶನ ಪಡೆದರು. ಇಂದು ಬೆಳಗ್ಗೆ ನಾಗರಾಜ ರೆಡ್ಡಿ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಈ ವೇಳೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದಗೌಡ, ಶಾಸಕ ಎಚ್ ವಿಶ್ವನಾಥ್, ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದರು. ವ್ಯಾಪಾರದ ಬಗ್ಗೆ ಶ್ರೀಲಂಕಾಗೆ ಹೋಗಿದ್ದರು. ಒಂದು ಪುರುಷೋತ್ತಮ ರೆಡ್ಡಿಯವರು, ಹಾಗೆ ಪ್ರಸನ್ನ, ಹಾಗೆ ರಮೇಶ್ ಎಲ್ಲ ಬಂಧುಗಳೇ. ಮತ್ತು ಅಲ್ಲಿ ಶಾಂಗ್ರಿಲಾ ಹೋಟೆಲಲ್ಲಿ ಉಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಮೇಲೆ ರೂಮಲ್ಲಿದ್ದರು, ಅವ್ರಿಗೇನು ತೊಂದರೆ ಆಗಲಿಲ್ಲ. ಇವರಿಬ್ಬರು ತಿಂಡಿ ತಿನ್ನೋಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಬ್ಲ್ಯಾಸ್ಟ್ ಆಗಿ ನಾಗರಾಜ ರೆಡ್ಡಿಯವರು ಇವತ್ತು ತೀರೋಗಿದ್ದಾರೆ. ಮತ್ತು ಪುರುಷೋತ್ತಮರು ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಏರ್ ಆ್ಯಂಬುಲೆನ್ಸಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿ ಮಣಿಪಾಲಲ್ಲಿ ಅಡ್ಮಿಟ್ ಆಗ್ತಾರೆ. ಸುಧಾರಣೆ ಆಗಿದೆ, ಎಂಥ ಸಮಸ್ಯೆ ಏನಿಲ್ಲ. ಸರಣಿ ಬಾಂಬ್ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಶಾಸಕ ಎಸ್ಆರ್ ವಿಶ್ವನಾಥ್ ಸಂಬಂಧಿ ಪುರುಷೋತ್ತಮ ರೆಡ್ಡಿ ಕಳೆದ 2 ದಿನಗಳಿಂದ ಶ್ರೀಲಂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಕರೆತರಲಾಯಿತು. ಹೊಟ್ಟೆಯ ಭಾಗ ಹಾಗೂ ಹೃದಯಕ್ಕೆ ರಕ್ತ ಪೂರೈಕೆ ಮಾಡುವ ನಾಳದ ಆಪರೇಷನ್ ಮಾಡುವುದಾಗಿ ವೈದ್ಯರು ತಿಳಿಸಿದ್ದು, ಸದ್ಯ ಪುರುಷೋತ್ತಮ ರೆಡ್ಡಿ ಅವರನ್ನು ಐಸಿಯುನಲ್ಲಿ ದಾಖಲಿಸಿಕೊಂಡು ನ್ಯೂರೋಸರ್ಜನ್ ಪರೀಕ್ಷಿತ್ ನೇತೃತ್ವದ ವೈದ್ಯರ ತಂಡ ಆಪರೇಷನ್ ಮತ್ತು ಚಿಕಿತ್ಸಾ ವಿಧಾನದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಆದರೆ ತುಂಬ ಸೀರಿಯಸ್ ಇಂಜುರಿ ಆಗಿದೆ, ಆದರೆ ಸ್ಟೇಬಲ್ ಆಗಿದ್ದಾರೆ. ಅಲ್ಲಿ ಶ್ರೀಲಂಕನ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಟೈಮಲ್ಲೂ ಅವರಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಫ್ಯೂ ಡೇಸ್ ನಾವು ಅಬ್ಸರ್ವೇಷನಲ್ಲಿಟ್ಟು ಹೇಗೆ ಎಷ್ಟು ಇಂಪ್ರೂವ್ ಆಗ್ತಾರೆ, ಬೇರೆ ಏನಾದ್ರು ಚಿಕಿತ್ಸೆ ಕೊಡಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಎಕ್ಸ್ಪರ್ಟ್ಸು ನಮ್ಮ ಆಸ್ಪತ್ರೆಯಲ್ಲಿ ಅವರನ್ನು ನೋಡ್ತಾ ಇದ್ದಾರೆ. ಇವಾಗ ಸಹ ICUಅಲ್ಲೇ ಒಂದು 8-10 ವೈದ್ಯರು ಇರ್ತಾರೆ. ನ್ಯೂರೋ ಸರ್ಜರಿ, ಸ್ಪೈನು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಕಾರ್ಡಿಯೋಥೊರಾಸಿಕ್, ಒಟ್ಟು ಒಂದು 15 ಜನ ಆದರೂ ಅಂತ ಹೇಳ್ಬೋದು ನಾವು. ಇನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ JDS ಕಾರ್ಯಾಧ್ಯಕ್ಷ ಮತ್ತು ನೆಲಮಂಗಲದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹನುಮಂತ ರಾಯಪ್ಪ ಅವರ ಅಂತ್ಯ ಸಂಸ್ಕಾರವನ್ನು ನೆಲಮಂಗಲದ ಕಾಚಿನಹಳ್ಳಿಯಲ್ಲಿ ನೆರವೇರಿಸಲಾಯಿತು. ಇಂದು ಬೆಳಗ್ಗೆಯೇ ಮೃತರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸಲಾಗಿತ್ತು. ಅವರ ಸಂಪ್ರದಾಯ ಹಾಗೂ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಐಶ್ವರ್ಯ ಮತ್ತು ಅನಿಲ್ ಕಲ್ಕೆರೆ, ರಾಜ್ ನ್ಯೂಸ್, ಬೆಂಗಳೂರು. ರಾಜ್ ನ್ಯೂಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ಅಲ್ಲಿ ನೀವು ಖರೀದಿಸುವ ಚಿನ್ನ
ವಿರಾಮದ ಬಳಿಕ ರಾಜನ್ಯೂಸ್ಗೆ ಮತ್ತೆ ಸ್ವಾಗತ. ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ದ ಸಮ್ಮಿಶ್ರ ನಾಯಕರಿಗೆ ಸಹೋದರರ ಸಂಘರ್ಷ ದೊಡ್ಡ ಹೊಡೆತ ಕೊಟ್ಟಿದೆ. ಇದೀಗ ಇಡೀ ರಾಜ್ಯ ರಾಜಕಾರಣ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಮತ್ತೆ ಸರ್ಕಾರದ ಬುಡಕ್ಕೆ ಕೊಡಲಿ ಇಟ್ಟಿದ್ದಾರೆ. ಬೆಳಗಾವಿ ಬೆಂಕಿ, ಮೈತ್ರಿಯಲ್ಲಿ ಬಿರುಗಾಳಿ. ಗ್ರೂಪ್ ಡಿಸಿಷನ್ ಫೈನಲ್, ಶೀಘ್ರದಲ್ಲೇ ಸರ್ಕಾರಕ್ಕೆ ಡೆಡ್ಲೈನ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಮತ್ತೆ ವೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಸಹೋದರ ಸತೀಶ್ ವಿರುದ್ಧವೇ ಸಮರ ಸಾರಿದ್ದು ಸರ್ಕಾರದ ಬುಡಕ್ಕೂ ಕೊಡಲಿ ಇಟ್ಟು ಮೈತ್ರಿಗರಲ್ಲಿ ಭಯ ಹುಟ್ಟಿಸಿದ್ದಾರೆ. ಕುಟುಂಬ ಜಗಳಕ್ಕೆ ರಾಜಕೀಯ ಬಣ್ಣ ಬಳಿದುಕೊಂಡಿದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ತಿರುವು ಸಿಗುವ ಸೂಚನೆ ನೀಡಿದ್ದಾರೆ. ಮೊದಲಿನಿಂದಲೂ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟ್ಟಾಗಿರುವ ರಮೇಶ್ ಜಾರಕಿಹೊಳಿ ಪಕ್ಷ ತ್ಯಜಿಸುವುದು ಬಹುತೇಕ ನಿಶ್ಚಿತವಾಗಿದೆ. ಹಿಂದೆ ರಾಜೀನಾಮೆ ಕೊಡುತ್ತಾರೆ ಎಂಬ ಸುದ್ದಿ ಕೂಡ ಇತ್ತು. ಅದರಂತೆ ಇಂದು ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಮಿಸಿದ ರಮೇಶ್ ಈಗ ಯೂಟರ್ನ್ ಹೊಡೆದಿದ್ದಾರೆ. ಒಬ್ಬನೇ ರಾಜೀನಾಮೆ ಕೊಡಲ್ಲ, ರೆಬೆಲ್ ಶಾಸಕರೆಲ್ಲ ರಾಜೀನಾಮೆ ಕೊಡುತ್ತೇವೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಮೂಲಕ ಹೊಸ ಬಂಡಾಯಕ್ಕೆ ಮತ್ತೊಂದು ವೇದಿಕೆ ಸಿದ್ಧಪಡಿಸುತ್ತಿದ್ದಾರೆ. ಯಾಕಂದ್ರೆ ನಾವು ಒಬ್ಬನೇ ಕೊಡೋಕೆ ರೆಡಿ ಇದ್ದರೂ ಸಹಿತ ನಮ್ಮ ಹಿತೈಷಿಗಳು ನಮ್ಮನ್ನು ಉಳಿದ ಶಾಸಕರು ಕೊಡೋದು ಎಲ್ಲ ಕೊಡೋಣ, ಒಬ್ಬ ಕೊಡೋಣ, ನಾನು ಬಿಟ್ಟಿದ್ದೆ. ನಾನು ನಿಮ್ಗೆ ಹೇಳಿದೆ ನಾಲ್ಕು ದಿವಸ ಟೈಮ್ ತೊಗೊಂಡಾಗ ಅವ್ರು ರೆಡಿ ಇದ್ದೇನೆ. ನಾನು ಒಬ್ಬ ಕೊಟ್ಟು ಉಪಯೋಗಿಲ್ಲ, ಕೊಟ್ಟರೆ ಎಲ್ಲ ಬಲ್ಕೆ ಕೊಟ್ಟರೆ ಒಳ್ಳೆಯದಾಗಿ ಬರ್ತೈತೆ ಅಂತ ಹೇಳೇ ಉಳಿದೀನಿ. ನಾನು ಮಾತ್ರ ಟೋಟ್ಲಿ ರಾಜೀನಾಮೆ ಕೊಟ್ಟೆ, ಬಿಟ್ಟಟ್ಟೆ. ನಾನು ರಾಜೀನಾಮೆ ಏನು ಇದು ತಾಂತ್ರಿಕ ಬಟ್ಟೆ ಕಾಂಗ್ರೆಸ್ ಅದನ್ನು ಇದು ದಯವಿಟ್ಟು ಮತ್ತೊಂದಕ್ಕೊಂದು ನಿಮ್ಗೆ ಬೆಳೆಸ್ಬೇಡಿ, ದಯವಿಟ್ಟು ನಮ್ಮ ಸಹಕಾರ ಕೊಡಿ. ಕೆಲವೇ ದಿನದಲ್ಲಿ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗ್ತದೆ. ನನ್ನ ಲೆವೆಲ್ ಅಲ್ಲ, ನಮಗೆ ರಾಹುಲ್ ಲೀಡರ್. ಡಿ ಕೆ ಶಿವಕುಮಾರ್ ಲೆವೆಲ್ ನಮ್ಮ ಲೆವೆಲ್ ಅಲ್ಲ. ನಮ್ಮ ಇಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನೆ. ಅವ್ನು ಲೀಡರ್ ಅಲ್ಲ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅಂತ ಅವ್ನ ಜೊತೆ ಮಾತಾಡ್ತಿದ್ದೆ. ನಾವು ಈಗ ಬಿಟ್ಟಿದ್ದು ಯಾರಿಗೂ ಬರೋಂಗಿಲ್ಲ. ಸುಮ್ಮನೆ ಅವ್ನು ತಾನ ಈಗ ಇವತ್ತೇನು ಟಿ ವಿಯಾಗ ನೋಡಿ ಫ್ಲ್ಯಾಶ್ ನೋಡಿದೆ ಅಂತ ದಯವಿಟ್ಟು ಅದೇ ಅವನ ಜೊತೆ ಮಾತಾಡ್ಸ ಲೆವೆಲ್ ಅಲ್ಲ. ಅವ ಕಾಂಗ್ರೆಸ್ನಲ್ಲಿ ಭಿನ್ನಮತ ಆರಂಭಿಸಿದ್ದೆ ಸತೀಶ್. ಇನ್ನು ಇದಕ್ಕೂ ಮುನ್ನ ಬೆಳಗಾವಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ, ಕಾಂಗ್ರೆಸ್ನಲ್ಲಿ ಭಿನ್ನಮತ ಆರಂಭಿಸಿದ್ದೇ ಸತೀಶ್ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವೈಯಕ್ತಿಕ ಜೀವನದ ರಹಸ್ಯ ಹೊರಗೆಳೆಯುವ ಸುಳಿವು ನೀಡಿದ್ದಾರೆ. ಮತ್ತೆ ಸಂದರ್ಭ ಹೇಳ್ತೀನಲ್ಲ, ಮತ್ತೆ ಇನ್ನೊಂದು ಹೇಳ್ದೆ ನಿನ್ನೆ, ಕತ್ತಲಲ್ಲಿ ಕಲ್ಲತ್ತ ಮಣ್ಣು ಒಂದು ಉದ್ದೇಶ ಇಟ್ಟದ, ನೀನು ಒಂದು ಅದಕ್ಕೆ ಕ್ಲಿಯರ್. ಅದಕ್ಕೆ ನಾವು ಹೇಳ್ತೀನಲ್ಲ, ಈ ಭಿನ್ನಮತಿ ಸ್ಟಾರ್ಟ್ ಮಾಡೋಕೆ ಸತೀಶ್ ಜಾರಕಿಹೊಳಿ ಫಸ್ಟ್ ಬೇಕಾದ್ರೆ ನೀವು ಸುಧಾಕರ್ ಡಾಕ್ಟರ್ ಸುಧಾಕರ್ ಅವ್ರ ಫೋನ್ ಹಚ್ಚಿ ಕೇಳ್ಬೋದು ನೀವು. ನಾವು ನೀ ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ, ನಾನು ನಮ್ಮ ಜೋರು ತರಕ್ಕಿಲ್ಲ. ನಮ್ಮ ಪಾಪ ನಂಗೆ ಒಬ್ಬ ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾನು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವನೊಬ್ಬ ಅಪ್ರಬುದ್ಧ, ಎಲ್ಲಿಗಾದ್ರೂ ಬೇಗ ಹೋಗಲಿ. ಇತ್ತ ಬೆಳಗಾವಿಯಲ್ಲಿ ಅಣ್ಣನ ವಿರುದ್ಧ ಮತ್ತೆ ಕೆಂಡ ಕಾರಿರುವ ಸತೀಶ್ ಅವನೊಬ್ಬ ಅಪ್ರಬುದ್ಧ ವ್ಯಕ್ತಿ, ಕಾಂಗ್ರೆಸ್ನಲ್ಲಾದ್ರೂ ಇರಲಿ ಇಲ್ಲ ಬಿಜೆಪಿಗಾದ್ರೂ ಬೇಗ ಹೋಗಲಿ ಎಂದು ಲೇವಡಿ ಮಾಡಿದ್ದಾರೆ. ನಾವು ರಾಜೀನಾಮೆ ಬಗ್ಗೆ ಯಾವಾಗ ಬಿಡ್ತಿರಲ್ಲ, ಅದಕ್ಕೆ ಗೊಂದಲ ಸೃಷ್ಟಿ ಆಗೋದ್ರಿಂದ ಒಂದು ನಿರ್ಧಾರ ತಗೊಂಡು ಹೇಳ್ತಾ ಇದೀವಿ. ಕಾಂಗ್ರೆಸ್ ಆಗ್ಬಿಡಿದ್ರೆ ಇಲ್ಲಾರು ಕೊಡೋದ್ರೆ ಪಟ್ಟು ಬಿಡಿ, ಅದನ್ನ ನಾವೇನಾದ್ರು ರಾಜೀನಾಮೆ ಕೊಡೋದಿಲ್ಲ. ಅಥವಾ ಬಿಜೆಪಿ ಪಕ್ಷ ಬಂದ ಯಾವಾಗ ಯಾರು ಹೇಳಿಲ್ಲ. ರಮೇಶ್ ಜಾರಕಿಹೊಳಿ ಪ್ರಯಾಣಿಸುತ್ತಿರುವ ವಿಮಾನದಲ್ಲೇ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಅವರು ಪ್ರಯಾಣಿಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ರಾಜಧಾನಿಯಲ್ಲಿ ಬೆಂಬಲಿಗರೊಂದಿಗೆ ಮಾತುಕತೆ ನಡೆಸಲಿರುವ ರಮೇಶ್ ನಂತರ ಬಿಜೆಪಿ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿ ಸಾಮೂಹಿಕ ರಾಜೀನಾಮೆ ನಿರ್ಧಾರ ಪ್ರಕಟಿಸಲಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಜಾರಕಿಹೊಳಿ ಬಂಡಾಯದಿಂದ ಸರ್ಕಾರದಲ್ಲಿ ಮತ್ತೆ ಕಂಪನ ಸೃಷ್ಟಿಸಿದೆ. ಲೋಕಸಭೆ ಚುನಾವಣೆ ರಿಸಲ್ಟ್ ಬೆನ್ನಲ್ಲೇ ಮೈತ್ರಿ ಸರ್ಕಾರ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್. ರಾಯಚೂರು ಇರುವ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವಿನ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬಂಧಿತ ಆರೋಪಿಯನ್ನ ಸಿಐಡಿ ತಂಡ ವಿಚಾರಣೆಗಾಗಿ ತನ್ನ ಕಸ್ಟಡಿಗೆ ಪಡೆದುಕೊಂಡಿದೆ. ಇನ್ನು ನಗರದಲ್ಲಿ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇವೆ. ಈ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಹ್ಮ್
ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅಸಹಜ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಕೇಸ್ನಲ್ಲಿ ಪ್ರಭಾವಿಗಳ ಲಿಂಕ್ ಸಿಐಟಿ ತನಿಖೆಯಲ್ಲಿ ಬಹಿರಂಗ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಇದ್ದಾರಂತೆ ಮೂವರು ವ್ಯಕ್ತಿಗಳು. ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಅಸಹಜ ಸಾವು ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಿದೆ. ಪ್ರಕರಣ ಬೆನ್ನಟ್ಟಿದ ತನಿಖಾ ತಂಡದ ಎದುರು ಎದೆ ನಡುಗಿಸುವ ವಿಚಾರಗಳು ಬಹಿರಂಗವಾಗ್ತಿದೆ. ಸಿಐಡಿ ತಂಡಕ್ಕೆ ಪ್ರಕರಣದಲ್ಲಿ ಮತ್ತೊಂದು ಸುಳಿವು ಸಿಕ್ಕಿದ್ದು ಬೆಚ್ಚಿ ಬೀಳಿಸುವ ಸತ್ಯ ಹೊರಹಾಕಿದೆ. ಇನ್ನು ತನಿಖೆ ಕೈಗೆತ್ತಿಕೊಂಡಿರುವ ಸಿಐಡಿ ತಂಡಕ್ಕೆ ಪ್ರಭಾವಿ ಕುಟುಂಬದ ವ್ಯಕ್ತಿಯೋರ್ವನ ಸುಳಿವು ಸಿಕ್ಕಿದೆಯಂತೆ. ಕೃತ್ಯದಲ್ಲಿ ಈತನು ಭಾಗಿಯಾಗಿದ್ದಾನೆ ಅನ್ನೋ ಮಾತು ಕೇಳಿಬರ್ತಿದೆ. ವಿದ್ಯಾರ್ಥಿ ಮೊಬೈಲ್ನಿಂದ ಅದೇ ಪ್ರದೇಶದ ಇನ್ನೊಬ್ಬ ವ್ಯಕ್ತಿಗೆ ಸಂದೇಶ ರವಾನೆಯಾಗಿದೆಯಂತೆ. ಅಲ್ಲದೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಮೂವರು ಚಹರೆಗಳು ಪತ್ತೆಯಾಗಿದೆ ಎಂದು ಹೇಳಲಾಗ್ತಿದೆ. ಎತ್ತರ್ಮಧ್ಯೆ ಬೆಂಗಳೂರಿನ ಫಾರೆನ್ಸಿಕ್ಸ್ ಸೈನ್ಸ್ ಲ್ಯಾಬ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷಿಗಳನ್ನು ಕಲೆ ಹಾಕಿದೆ. ಇನ್ನು ಕನ್ನಡದಲ್ಲಿ ಬರೆದ ಬರಹದ ಒಂದು ಹಾಳೆಯೂ ಸಿಕ್ಕಿಲ್ಲ ಅಂತ ಅಧಿಕಾರಿಯೊಬ್ಬರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದ ಸಿಐಡಿ ತಂಡ. ಬಂಧನವಾದಿ ಮುಗಿದ ಕಾರಣ ಇವತ್ತು ಆರೋಪಿ ಸುದರ್ಶನ್ ಯಾದವ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಸಿಐಡಿ ತಂಡ ಮನವಿ ಮಾಡಿಕೊಳ್ತು. ಸಿಐಡಿ ಮನವಿ ಪುರಸ್ಕರಿಸಿದ ಕೋರ್ಟ್ ಅನುಮತಿ ಕೊಡ್ತು. ಅದರಂತೆ ಆರೋಪಿಯನ್ನ ವಶಕ್ಕೆ ಪಡೆದ ಸಿಐಡಿ ತಂಡ ವಿಚಾರಣೆಗೆ ಕರೆದೊಯ್ದಿದೆ. 4 ದಿನಗಳ ವಿಚಾರಣೆಗೆ ಪಡೆದ ಸಿಐಡಿ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲಿದೆ ಎಂದು ತಿಳಿದು ಬಂದಿದೆ. ಇವತ್ತು ಐಡಿಎಂಎಸ್ ಲೇಔಟ್ನಲ್ಲಿರುವ ವಿದ್ಯಾರ್ಥಿನಿ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಭೇಟಿ ನೀಡಿ ಸಾಂತ್ವನ ಹೇಳಿ ನ್ಯಾಯ ಕಲ್ಪಿಸುವ ಭರವಸೆ ನೀಡಿದರು. ಈ ತನಿಖೆಯನ್ನು ಸರ್ಕಾರ ಈಗಾಗಲೇ ಸಿಐಡಿಗೆ ಒಪ್ಪಿಸಿದೆ. ಮೊನ್ನೆ ದಿನ ಸಿಐಡಿ ಅಧಿಕಾರಿಗಳು ಬಂದು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಇವತ್ತು ಅವರ ತಂದೆ ತಾಯಿಗಳನ್ನು ಭೇಟಿಯಾಗಿ ಸಾಂತ್ವನ ಹೇಳುವುದರ ಜೊತೆಗೆ ಖಂಡಿತವಾಗಿಯೂ ಸರ್ಕಾರ ಅವರ ಜೊತೆ ಇರ್ತದೆ. ತನಿಖೆಯಲ್ಲಿ ಯಾವುದೇ ಲೋಪದೋಷಗಳನ್ನು ಮಾಡೋದಕ್ಕೆ ಅವಕಾಶ ಮಾಡೋದಿಲ್ಲ. ಸೂಕ್ತವಾದ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಕಾನೂನಿನಲ್ಲಿ ಲಭ್ಯವಿರುವ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇನ್ನು ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ತಂದೆ, ನಮ್ಮ ಮಗಳಿಗೆ ಆದ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರದು, ಜೊತೆಗೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಹೇಳಿದರು. ಸರ್ಕಾರ ಈ ಒಂದು ಘಟನೆಯ ಬಗ್ಗೆ ಸರಿಯಾದ ತನಿಖೆ ಮಾಡಲಿಕ್ಕೆ ಸಿಐಡಿ ಅವರಿಗೆ ಒದಗಿಸಿಕೊಟ್ಟಿದ್ದಾರ, ಅದಕ್ಕಾಗಿ ಈ ರಾಜ್ಯ ಸರ್ಕಾರಕ್ಕೆ ನನ್ನ ತುಂಬಾ ಧನ್ಯವಾದಗಳು ಹೇಳ್ತಾ ಇದೆ. ಬೇರೆ ತಂದೆ ತಾಯಿಗಳು ಸಹ ಈ ಘಟನೆ ನೋಡಿ ಅವರು ನನಗೂ ಏನು ಹೇಳಕ್ಕಾಗ್ತಾ ಇಲ್ಲ, ಆ ಥರ ದುಃಖ ವ್ಯಕ್ತ ಬರ್ತಾ ಇದೆ. ಮತ್ತೊಂದು ಕಡೆ ಹೋರಾಟ ಸಮಿತಿಯಿಂದ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ವಿದ್ಯಾರ್ಥಿ ಸಂಘಟನೆಗಳು ಮೆರವಣಿಗೆ ನಡೆಸಿದ್ವು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಯುವಜನರು ಇವತ್ತು ಸೇರಿ ಏನು ಜಸ್ಟಿಸ್ ಫಾರ್ ಮಧು ಅಂತ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಅತಿ ಶೀಘ್ರವಾಗಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸ್ಬಿಟ್ಟು ಅವರಿಗೆ ಅತಿ ಕಠಿಣವಾದ ಶಿಕ್ಷಣ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಯಾವಾಗವರೆಗೂ ಇವರು ಶಿಕ್ಷಣ ವಿಧಿಸೋದಿಲ್ವೋ, ಸಿಐಡಿ ತನಿಖೆನ ಪ್ರಾರಂಭಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಮಗೆ ಅತಿ ಶೀಘ್ರವಾಗಿ ನಿರ್ಭಯ ಪ್ರಕರಣ ಥರ ಒಂದು ವರ್ಷ ಬೇಕಾಗಿಲ್ಲ, ಅದುವರೆಗೂ ಎಷ್ಟು ಮಧುಗಳನ್ನ ನಾವು ಕಳ್ಕೊಳ್ಬೇಕಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಅತಿ ಶೀಘ್ರವಾಗಿ ಅವರಿಗೆ ಶಿಕ್ಷೆ ಕೊಟ್ಟು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀವಿ. ಒಟ್ಟಿನಲ್ಲಿ ಮರಣೋತ್ತರ ಪರೀಕ್ಷೆಯಿಂದ ಸತ್ಯಾಂಶ ಹೊರಬೀಳಬೇಕಿದೆ. ಇನ್ನು ಬಾಲಿ ಬದುಕಬೇಕಾದ ವಿದ್ಯಾರ್ಥಿನಿಯನ್ನು ಬಲಿ ಪಡೆದ ಅಂತಹ ನರ ರಾಕ್ಷಸರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರ್ತಿದೆ. ಕ್ಯಾಮ್ರಾಮ್ಯಾನ್ ದುರ್ಗೇಶ್ ಜೊತೆ ಸುರೇಶ್ ರೆಡ್ಡಿ, ರಾಜ್ ನ್ಯೂಸ್, ರಾಯಚೂರು. ರಾಜ್ ನ್ಯೂಸ್ ಮುಂದಿರುತ್ತೆ, ಸಣ್ಣ ವಿರಾಮದ ಬಳಿಕ.
ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತಿಖಾಲಾಲ್. ಈಗ ಎವರೆಸ್ಟ್ ತಿಖಾಲಾಲ್ ಇನ್ನೊಂದು ಹೊಸ ಸ್ವಾದದಲ್ಲಿ ತಿಖಾಲಾಲ್ ಎಕ್ಸ್ಟ್ರಾ ಹಾಟ್. ರಾಜು, ಎಷ್ಟೋ ವರ್ಷಗಳಿಂದ ಎಲ್ರಿಗೂ ಹೇಳ್ತಾ ಬರ್ತಾ ಇದ್ದೀನಿ ಕಲ್ಯಾಣ್ ಕಾಸ್ಟ್ಲಿ ಅಲ್ಲ ಅಂತ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ VHS 3% ಶುರು ಆಗುತ್ತಂತ ಹೇಳ್ತಿದ್ದಾಗೆ ಅವ್ನು ನೋಡ್ಬೇಕಾಗಿತ್ತು, ಆನಂದಲ್ಲಿ ತೇಲಾಡ್ತಿದ್ದ. ಕಲ್ಯಾಣ್ ಜ್ಯುವೆಲ್ಲರ್ಸ್. ವಿರಾಮದ ಬಳಿಕ ರಾಜನ್ಯೂಸ್ಗೆ ಮತ್ತೆ ಸ್ವಾಗತ. ನಡೆದಾಡಲು ಸಾಧ್ಯವಿಲ್ಲದಷ್ಟು ಒತ್ತುವರಿಯಾಗಿದ್ದ ಮಲ್ಲೇಶ್ವರಂನ ಫುಟ್ಪಾತ್ ಖಾಲಿ ಇದೀಗ ಖಾಲಿ ಹೊಡಿತಾ ಇದೆ. ಇನ್ನು ಪಾಲಿಕೆಯಿಂದ ಫುಟ್ಪಾತ್ಗಳ ಮಳಿಗೆಗಳನ್ನು ತೆರವುಗೊಳಿಸಿದ್ದ ಲೈಸೆನ್ಸ್ ಇಲ್ಲದ ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಲ್ಲೇಶ್ವರಂ ಫುಟ್ಪಾತ್ ಒತ್ತುವರಿ ತೆರವು, ಟ್ರೇಡ್ ಲೈಸೆನ್ಸ್ ಇಲ್ಲದ ಅಂಗಡಿಗಳಿಗೆ ಬೇಗ. ಹೌದು, ಸದಾ ಜನಜಂಗುಳಿಯಿಂದ ಗಿಜುಗುಡುವ ಮಲ್ಲೇಶ್ವರಂ ಮಾರುಕಟ್ಟೆ ಫುಟ್ಪಾತ್ ವ್ಯಾಪಾರಕ್ಕೆ ಫೇಮಸ್. ಸಣ್ಣ ಗುಂಪಿನಿಂದ ಹಿಡಿದು ವೆರೈಟಿ ಬಟ್ಟೆಗಳಿಗೂ ಕೂಡ ಕಡಿಮೆ ದರದಲ್ಲಿ ಸಿಗುತ್ತವೆ. ಆದ್ರೆ ಇಂದು ಫುಟ್ಪಾತ್ ವ್ಯಾಪಾರದಿಂದ ಸದಾ ಗಿಜುಗುಡುತ್ತಿದ್ದ ಮಲ್ಲೇಶ್ವರಂ ಪಾದಾಚಾರಿ ಮಾರ್ಗಗಳು ಇದೀಗ ಸಂಪೂರ್ಣ ಖಾಲಿ ಖಾಲಿಯಾಗಿದೆ. ಬಿಬಿಎಂಪಿ ಹಾಗೂ ಪೊಲೀಸರ ಸಹಕಾರದೊಂದಿಗೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರೋ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದ ಮಳಿಗೆಗಳನ್ನ ತೆರವುಗೊಳಿಸಲಾಯಿತು. ಅಲ್ಲದೆ ಒಂದೇ ಟ್ರೇಡ್ ಲೈಸೆನ್ಸ್ ಅಡಿಯಲ್ಲಿ 2-3 ಅಂಗಡಿ ನಡೆಸುತ್ತಿದ್ದ ಬಟ್ಟೆ ಅಂಗಡಿಗಳನ್ನ ಸೀಜ್ ಮಾಡಲಾಯಿತು. ಇನ್ನು ಪಾರ್ಕಿಂಗ್ ಜಾಗದಲ್ಲಿ ವ್ಯಾಪಾರ ಮಾಡುತ್ತಿದ್ದವರ ಅಂಗಡಿಗಳನ್ನು ಸೀಜ್ ಮಾಡುವ ಮೂಲಕ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಮಲ್ಲೇಶ್ವರಂ ಫುಟ್ಪಾತ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಒತ್ತುವರಿಯಾಗಿದ್ದು ಓಡಾಡಲು ಸಾಕಷ್ಟು ಕಷ್ಟವಾಗ್ತಿದೆ ಅಂತ ಸಾರ್ವಜನಿಕರು ದೂರು ಸಲ್ಲಿಸಿದ್ರು. ಜೊತೆಯಲ್ಲಿ ಫುಟ್ಪಾತ್ ತೆರವುಗೊಳಿಸುವಂತೆ ಕೋರ್ಟ್ ಸೂಚನೆ ನೀಡಿದ್ದ ಹಿನ್ನೆಲೆ ತೆರವು ಕಾರ್ಯಾಚರಣೆ ಮಾಡ್ತಿರೋದಾಗಿ ಬಿಬಿಎಂಪಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು. ಮಲ್ಲೇಶ್ವರಂನ 8th ಕ್ರಾಸು, ಆಮೇಲೆ ಮಾರ್ಕೆಟ್ಟು ಸಂಪಿಗೆ ರಸ್ತೆಯಲ್ಲ ಮಾರ್ಕೆಟ್ ಮುಂದೆ, ಇದೇ ರೀತಿ ಗಾಂಧಿನಗರದಲ್ಲಿದೆ. ಸುಮಾರು ಈ ಪಶ್ಚಿಮ ವಲಯದಲ್ಲಿ ಹಲವು ಮುಖ್ಯ ವಾಣಿಜ್ಯ ಪ್ರದೇಶಗಳಲ್ಲಿ ಈ ಫುಟ್ಪಾತ್ಗಳಲ್ಲಿ ಪೂರ್ತಿ ಅಂದರೆ ನಾವು ಅವ್ರಿಗೆ ಫುಟ್ಪಾತಲ್ಲಿರೋರಿಗೆ ತೊಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಕಂತೇನಲ್ಲ, ಆದರೆ ಆ ಬೀದಿ ಬದಿ ವ್ಯಾಪಾರಿಗಳು ಸ್ವಲ್ಪ ಸೈಡಲ್ಲಿ ಒಂದು ಅವ್ರಿಗೆ ಮಾರ್ಕ್ಸ್ ಮಾಡಿರೋ ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಜನಗಳಿಗೂ ಓಡಾಡೋಂಗೆ ಅವಕಾಶ ಮಾಡಿಕೊಟ್ಟು ಮಾಡಿದರೆ ಪರವಾಗಿಲ್ಲ. ಆದರೆ ಈ ಮಲ್ಲೇಶ್ವರಂ 8th ಕ್ರಾಸ್ ಅಂತೂ ಇತ್ತೀಚೆಗಂತೂ ರಸ್ತೆ ಕಾಣುತ್ತೆ, ವೆಹಿಕಲ್ ಕಾಣುತ್ತೆ, ಇಲ್ಲ ಫುಟ್ಪಾತ್ ಅನ್ನೋದು ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ, ಆ ಪರಿಸ್ಥಿತಿ ಇದೆ. ಇನ್ನು ಬಿಬಿಎಂಪಿ ತೆರವು ಕಾರ್ಯಾಚರಣೆಗೆ ಫುಟ್ಪಾತ್ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 20-30 ವರ್ಷಗಳಿಂದ ಇಲ್ಲಿಗೆ ವ್ಯಾಪಾರ ಮಾಡುತ್ತಿದ್ದೇವೆ, ಇದೀಗ ಏಕಾಏಕಿ ತೆರವು ಮಾಡ್ತಿರುವುದು ಸರಿಯಲ್ಲ. 198 ವಾರ್ಡ್ಗಳ ಪೈಕಿ ಈಗಾಗಲೇ 191 ವಾರ್ಡ್ಗಳಲ್ಲಿ ಫುಟ್ಪಾತ್ ಹಾಕರ್ಸ್ಗಳ ಸರ್ವೆ ನಡೆದಿದೆ. ಅವರಿಗೆ ಗುರುತಿನ ಚೀಟಿ ಕೊಡಲಾಗಿದೆ, ಆದರೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯವಾಗಿಲ್ಲ. ಇದರಿಂದ ಮಕ್ಕಳಿಗೆ ಶಾಲೆಗೆ ಸೇರಿಸುವುದಕ್ಕಾಗಲಿ ಮನೆಯವರಿಗೆ ಹುಷಾರಿಲ್ಲ ಅಂದ್ರೆ ದುಡ್ಡಿಲ್ಲದಂತೆ ಕಷ್ಟವಾಗಲಿದೆ ಅಂತ ಅಳಲು ತೋಡಿಕೊಂಡಿದ್ರು. ನಾವು ಸುಮಾರು ಒಂದು 40-45 ವರ್ಷದಿಂದ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಇವತ್ತು ಕಾನೂನುಗಳು ತುಂಬ ಚೇಂಜ್ ಆಗ್ತದೆ, ರಸ್ತೆಗಳಲ್ಲಿ ಓಡಾಡೋಕ್ಕಾಗಲ್ಲ, ಮತ್ತು ಬೀದಿಗಳಲ್ಲಿ ಮತ್ತು ರಸ್ತೆ ಫುಟ್ಪಾತ್ಗಳನ್ನ ತೊಂದರೆ ಆಗುತ್ತೆ ಅಂತ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ದೊಡ್ಡ ದೊಡ್ಡವರೇ ಬಂದು ಬೀದಿ ವ್ಯಾಪಾರಿಗಳ ಹತ್ರ ಜೀವನ ನಡೀಬೇಕಂದ್ರೆ ನಮ್ಗೆ ಯಾವುದು ಬೇರೆ ಯಾವುದು ಆಧಾರ ಇಲ್ಲ. ನಾವು ಬಂದು ಬೆಳಗ್ಗೆ ಬರ್ತೀವಿ 10 ಗಂಟೆಗೆ, ರಾತ್ರಿ 10 ಗಂಟೆವರೆಗೂ ವ್ಯಾಪಾರ ಮಾಡ್ತೀವಿ. ಈಗ ಬಿಬಿಎಂಪಿ ತೆರವು ಕಾರ್ಯಾಚರಣೆಯಿಂದ ಸದ್ಯ ಮಲ್ಲೇಶ್ವರಂ ಫುಟ್ಪಾತ್ಗಳು ಖಾಲಿ ಖಾಲಿಯಾಗಿವೆ. ಸಾರ್ವಜನಿಕರ ಸಂಚಾರಕ್ಕೂ ಸದ್ಯ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮರಾಮನ್ ಶ್ರೀನಾಥ್ ಜೊತೆ ದೀಪಕ್ ಕುಕ್ವಾಡ, ರಾಜ್ ನ್ಯೂಸ್, ಬೆಂಗಳೂರು. ವರನಟ, ನಟ ಸಾರ್ವಭೌಮವ, ರಾಜಾದಿರಾಜ, ಬಂಗಾರದ ಮನುಷ್ಯ, ರಸಿಕರ ರಾಜ, ಹೀಗೆ 16 ಬಿರುದುಗಳನ್ನು ಹೊಂದಿರುವ ಡಾಕ್ಟರ್ ರಾಜ್ಕುಮಾರ್ಗೆ ಇಂದು ಹುಟ್ಟುಹಬ್ಬದ ದಿನ. ಅಭಿಮಾನಿಗಳೇ ದೇವರು ಎನ್ನುತ್ತಿದ್ದ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ರಾಜಣ್ಣನ ಹುಟ್ಟುಹಬ್ಬವನ್ನು ನಗರದ ಕಂಠೀರವ ಸ್ಟುಡಿಯೋದಲ್ಲಿ ಆಚರಿಸಲಾಯಿತು. ಇಡೀ ರಾಜ್ ಕುಟುಂಬ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ನೆರೆದಿತ್ತು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ವರನಟ ನಟ ಸಾರ್ವಭೌಮ ಬಂಗಾರದ ಮನುಷ್ಯ ರಸಿಕರ ರಾಜ ಹೀಗೆ ಹೇಳ ಹೊರಟರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಿರುದುಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ನಟಿಸಿದ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡ ಮಹಾನ್ ನಟ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ 90th ಹುಟ್ಟು ಹಬ್ಬದ ದಿನ ಈ ಸಂಭ್ರಮವನ್ನ ನಾಡಿನಾದ್ಯಂತ ಅಭಿಮಾನಿಗಳು ಸಂಭ್ರಮಿಸಿದ್ರು. ಅಭಿಮಾನಿಗಳ ದೇವರು ಅಣ್ಣಾವ್ರ ಹುಟ್ಟು ಹಬ್ಬವೆಂದರೆ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ. ಕನ್ನಡಕ್ಕೆ ಕರು ನಾಡಿಗೆ ಅಣ್ಣಾವ್ರು ಕೊಡ್ತಿದ್ದ ಗೌರವವೇ ಇದಕ್ಕೆ ಕಾರಣ. ಯುಗಗಳು ಕಳೆದರೂ ಅಣ್ಣಾವ್ರ ನೆನಪು ಸದಾ ಹಸಿರಾಗಿರುತ್ತೆ. ಇಂದು ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಆಚರಿಸಲಾಯಿತು. ರಾಜ್ ಕುಟುಂಬದ ಎಲ್ಲಾ ಸದಸ್ಯರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅವರ ಸಮಾಧಿಗೆ ಹೂ ಹಾಕಿ ನಮಸ್ಕರಿಸಿದ್ರು. ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಅಭಿಮಾನಿಗಳು ರಾಜಣ್ಣರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ನಮಗೇನು ಹೇಳ್ಬೇಕಂದ್ರೆ, ಯಾಕೆ ಈ ಪ್ರೀತಿಗೆ ಪ್ರತಿ ವರ್ಷ ಅದೇ ಹೇಳ್ತಾ ಇರ್ತೀವಿ, ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಐ ಥಿಂಕ್ ಒಬ್ಬ ನಟ ದುಡ್ಡು ತಗೋಬೋದು, ಆ್ಯಕ್ಟ್ ಮಾಡ್ಬೋದು, ಪಾಪ್ಯುಲಾರಿಟಿ ಗಳಿಸ್ಬೋದು, ಬಟ್ ಈ ರೀತಿ ವಿಶ್ವಾಸ ಪ್ರೀತಿ ಒಂದು ಅಭಿಮಾನ ಇದೆಯಲ್ಲ, ಅದು ತುಂಬ ಕಷ್ಟ. ಅಷ್ಟೇ ಅಲ್ಲದೆ ಸ್ಮಾರಕ ವಿಚಾರವಾಗಿ ಮಾತನಾಡಿದ ಶಿವಣ್ಣ, ಮೂವರು ಲೆಜೆಂಡರಿಗಳ ಸ್ಮಾರಕ ಒಂದೇ ಕಡೆಯಾದ್ರೆ ಸಂತೋಷ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ನಂತರ ಅಂಬಿಯವರನ್ನ ನೆನೆದು ಅಣ್ಣವರ ಜೊತೆಗಿನ ಅವರ ಒಡನಾಟದ ಬಗ್ಗೆ ಮಾತನಾಡಿದ್ರು. ಅಂಬರೀಷ್ ಮಾಮ ಇರ್ಬೇಕು, ಅಂಬರೀಷ್ ಮಾಮನ ಯಾವಾಗಿಂದ ನೋಡ್ತಾ ಇದ್ವಿ, ಇಂಡಸ್ಟ್ರಿ ಬರಕ್ಕೂ ಮುಂಚೆಯಿಂದ ನೋಡ್ತಾ ಇದ್ವಿ. ಅವಾಗಿದ್ದನು ಅಂಬರೀಷ್ ಮಾಮ ನಮ್ಮ ಜೊತೆಲಿ ಹೆಂಗಿದ್ರು, ಅದೇ ಒಡನಾಟ ಅಷ್ಟೇ. ಯಾವುದು ಅಪೇಕ್ಷೆ ಪಡ್ತಿಲ್ಲ, ಒಂದು ನಿಸ್ವಾರ್ಥದ ವ್ಯಕ್ತಿ ಅವ್ರಿಗೂ ಅಷ್ಟೇ, ಇವರೇ ಆಗಲಿ ವಿಷ್ಣುವರ್ಧನ್ ಮಾಮನ ಅಷ್ಟೇ. ಬೋತ್ ಅ ವೆರಿ ಗುಡ್ ಲೆಜೆಂಡ್ ಸೆಕೆಂಡ್ಸ್ ಅಪ್ಪಾಜಿ. ಮೂರು ಜನದ್ದು ಆಗಬೇಕು. ನನಗೊಂದು ಆಸೆ ಏನಂದರೆ ಮೂರು ಜನದ್ದು ಒಂದೇ ಕಡೆ ಆದರೆ ಭಾಳ ಭಾಳ ಖುಷಿ. ಅಂಬರೀಷ್ ಅಂತೂ ಭಾಳ ಕಾಮಿಡಿ, ಲೀಲಾ ಜಾಲವಾಗಿ ಕಾಲು ಇಳಿತಾ ಇದ್ರು ಅಪ್ಪಾಜಿನ. ಆಮೇಲೆ ಅಪ್ಪಾಜಿ ಹೇಳ್ತೀನಿ, ನೀವು ಒಂದು ಅರ್ಧ ಗಂಟೆ ಬಂದು ಸಾಕು ಅಂಬರೀಷ್, ನನಗೆ ಎಲ್ಲ ನೋವೆಲ್ಲ ಮರ್ತುಬಿಟ್ಟಿರ್ತೀನಿ, ಯಾವಾಗಲೂ ನೆನಪಾಗ. ಇದು ಸತ್ಯವಾದ ಮಾತು, ಯಾವತ್ತು ನಾವು ಮರೆಯಕ್ಕೆ. ಡಾಕ್ಟರ್ ರಾಜ್ಕುಮಾರ್ ದೂರವಾಗಿ 13 ಕೂಡ ಪ್ರತಿ ವರ್ಷ ಅಣ್ಣಾವ್ರ ಹುಟ್ಟು ಹಬ್ಬ ಮಾತ್ರ ಅಭಿಮಾನಿಗಳಿಂದ ವಿಜೃಂಭಣೆಯಿಂದಲೇ ಜರುಗುತ್ತೆ. ಅಭಿಮಾನಿಗಳು ತಮ್ಮ ಹುಟ್ಟು ಹಬ್ಬವನ್ನ ಮರೆತರೂ ಅಣ್ಣಾವ್ರ ಜನ್ಮದಿನವನ್ನು ಮಾತ್ರ ಮರೆಯದೆ ಭರ್ಜರಿಯಾಗಿ ವಿಜೃಂಭಣೆಯಿಂದ ಆಚರಿಸುವ ಮೂಲಕ ತಮ್ಮ ಅಭಿಮಾನ ಮೆರೆಯುತ್ತಾರೆ. ಡಾಕ್ಟರ್ ರಾಜ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಅವರ ನೆನಪು ಮಾತ್ರ ಎಂದಿಗೂ ನಮ್ಮೊಂದಿಗೆ. ದಾನಪ್ಪ ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಇವರಿಗೆ ನಾವು ಪ್ರಮುಖ ಸುದ್ದಿ ಚಾಲೆಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ಪ್ರಜಾಪ್ರಭುತ್ವದ ಮಹಾಜಾತ್ರೆಗೆ ಶುರುವಾಗಿದೆ.